ನಮಸ್ಕಾರ ಮುಖ್ಯಾಂಶಗಳು ಜಾಗತಿಕವಾಗಿ ಪೈಪೋಟಿ ನೀಡುವ ಸಂಶೋಧನೆಗಳಿಗೆ ವಿಜ್ಞಾನಿಗಳು ಒತ್ತು ನೀಡಬೇಕು ಜವಾಹರ್ಲಾಲ್ ನೆಹರು ವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ಆವಿಷ್ಕಾರ ಕೇಂದ್ರಕ್ಕೆ ಉಪರಾಷ್ಟಪತಿ ಶಂಕುಸ್ಥಾಪನೆ ಸ್ವಚ್ಛ ಗಂಗಾ ಅಭಿಯಾನ ಜನಾಂದೋಲನವಾಗಬೇಕು ದೇಶದ ಪ್ರತಿಯೊಬ್ಬರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಅನುರಾಗ್ ಸಿಂಗ್ ಠಾಕೂರ್ ದೇಶದಲ್ಲಿ ಹತ್ತು ಸಾವಿರಗಳ ಆತ್ಮನಿರ್ಭರ ಯೋಜನೆಯಡಿ ದೇಶಿ ಉತ್ಪನ್ನಗಳ ಸ್ಥಾಪನೆ ಶೋಭಾ ಕರಂದ್ಲಾಜ್ ಶಾಲಾ ಕಾಲೇಜು ಆರಂಭಕ್ಕೆ ಸುರಕ್ಷಿತ ಮಾರ್ಗಸೂಚಿ ಪ್ರಕಟ ಬೆಳಕಿನ ಅವಧಿಯಲ್ಲಿ ಅರ್ಧ ದಿನ ತರಗತಿಗಳನ್ನು ನಡೆಸಲು ಶಿಕ್ಷಣ ಇಲಾಖೆ ನಿರ್ದೇಶ ಉಪರಾಷ್ಟಪತಿ ವೆಂಕಯ್ಯನಾಯ್ಡು ಇಂದಿನಿಂದ ಇದೇ ಇಪ್ಪತ್ಮೂರರವರೆಗೆ ರಾಜ್ಯ ಪ್ರವಾಸ ಕೈಗೊಂಡಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಬೆಂಗಳೂರಿನ ಜಕ್ಕುರಿನಲ್ಲಿರುವ ಜವಾಹರಲಾಲ್ ನೆಹರು ಉನ್ನತ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ಜೆಎನ್ಸಿಎಸ್ಆರ್ನ ಆವಿಷ್ಕಾರ ಮತ್ತು ಅಭಿವೃದ್ಧಿ ಕೇಂದ್ರಕ್ಕೆ ಇಂದು ಅವರು ಶಂಕುಸ್ಥಾಪನೆ ನೆರವೇರಿಸಿದರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ಅಶ್ವಥ ನಾರಾಯಣ ಭಾರತ ರತ್ನ ಪುರಸ್ಕೃತ ಪ್ರೊಫೆಸರ್ ಸಿಎನ್ಆರ್ ರಾವ್ ಮತ್ತು ಜಿಎನ್ಸಿಎಸ್ಆರ್ ಅಧ್ಯಕ್ಷ ಪ್ರೊಫೆಸರ್ ಜಿಯು ಕುಲಕರ್ಣಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ನಂತರ ಶಿಕ್ಷಣ ಸಂಶೋಧನೆ ಕ್ಷೇತ್ರದಲ್ಲಿ ಜವಾಹರಲಾಲ್ ನೆಹರು ಉನ್ನತ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ಮಹತ್ತರ ಕೊಡುಗೆ ನೀಡಿದೆ ಶೈಕ್ಷಣಿಕವಾಗಿ ಮತ್ತು ಕೈಗಾರಿಕಾ ದೃಷ್ಟಿಯಿಂದ ನೂತನ ಸಂಶೋಧನೆ ಆವಿಷ್ಕಾರ ನಡೆಯುವುದು ಮುಖ್ಯವಾಗಿದೆ ಈ ಸಂಸ್ಥೆಯಲ್ಲಿ ಅಂತಹ ಒಂದು ಮಹತ್ ಕಾರ್ಯ ನಡೆಯುತ್ತಿರುವುದು ಹೆಮ್ಮೆಯ ವಿಷಯ ಎಂದರು ದೇಶದಲ್ಲಷ್ಟೇ ಅಲ್ಲ ಜಾಗತಿಕವಾಗಿಯೂ ಯುವ ವಿಜ್ಞಾನಿಗಳನ್ನು ಸೃಷ್ಟಿ ಮಾಡುವ ಕೇಂದ್ರ ಇದಾಗಬೇಕು ಜೊತೆಗೆ ಸಂಶೋಧನೆ ಆವಿಷ್ಕಾರಕ್ಕೆ ಸಂಬಂಧಿಸಿದಂತೆ ವಿಚಾರ ವಿನಿಮಯ ಸಂವಾದಗಳು ಜಾಗತಿಕ ಮಟ್ಟಕ್ಕನುಗುಣವಾಗಿ ನಡೆಯಬೇಕು ಎಂದು ವೆಂಕಯ್ಯ ನಾಯ್ಡು ಹೇಳಿದರು ಭಾರತ ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಈ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಸಂಶೋಧನೆಗಳಾಗಬೇಕು ಜನರ ಜೀವನ ಸರಳಗೊಳಿಸುವುದು ವಿಜ್ಞಾನ ಮತ್ತು ಸಂಶೋಧನೆಯ ಮುಖ್ಯ ಆಶಯವಾಗಿರಬೇಕು ಎಂದು ಹೇಳಿದ ಉಪರಾಷ್ಟಪತಿ ಹವಾಮಾನ ಬದಲಾವಣೆ ಕೃಷಿ ಆರೋಗ್ಯ ಕ್ಷೇತ್ರದಲ್ಲಿ ಎದುರಾಗಿರುವ ಸವಾಲುಗಳಿಗೆ ಪರಿಹಾರ ಸೂಚಿಸಲು ವಿಜ್ಞಾನಿಗಳು ಮುಂದೆ ಬರಬೇಕು ಎಂದು ಕರೆ ನೀಡಿದರು Are occupying important positions in academia and industry. I am aware that the main focus of this institution, an autonomous institution and a deemed university, is to produce PhD and Master of Science students. I'm happy to learn that it was ranked fourth among the universities, 7th in overall category for 2017 in NIRF rankings my congratulations to all of you on this occasion. i am pleased to know that the center's research has received global attention and has been recognized both in the form of granted patents and fellowships to prestigious associations in the country and overseas. i firmly believe that the research conducted by any institution should be relevant to society. ಧಾವರ್ ಚಂದ್ ಗೆಹ್ಲೋಟ್ ಬೆಂಗಳೂರು ನಗರವನ್ನು ಉದ್ಯಾನ ನಗರಿ ಎಂದು ಬಣ್ಣಿಸಲಾಗುತ್ತದೆ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿರುವ ಕರ್ನಾಟಕ ಶೈಕ್ಷಣಿಕ ಕ್ರಾಂತಿಯಿಂದ ಇಡೀ ವಿಶ್ವದ ಗಮನ ಸೆಳೆದಿದೆ ಧಾರವಾಡದಲ್ಲಿ ಐಐಟಿ ಸ್ಥಾಪನೆಯಂತಹ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸುತ್ತಿರುವುದು ಹೆಮ್ಮೆಯ ಪ್ರತೀಕ ಮಕ್ಕಳ ವಿಜ್ಞಾನ ಕಲಿಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ದೇಶದಲ್ಲೇ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಬೇಕು ಎಂದು ಹೇಳಿದರು शैक्षणिक संस्थान एवं विकास संस्थानों की स्थापना की गई है जिसमें से यह एक संस्थान है यद्यपि कर्नाटक के धारवाड़ में एक आईआईटी भी स्थापित है इस संस्थान ने अपनी उपलब्धियों के कारण विश्व में एक अलग पहचान बनाई है इस संस्थान के प्रतिभाशाली शिक्षक एवं विद्यार्थियों ने राष्ट्रीय एवं अंतर्राष्ट्रीय स्तर पर अनेक पुरस्कार प्राप्त किए हैं इस संस्थान द्वारा स्कूली बच्चों को विज्ञान के प्रति जागरूक करने के लिए तैयार किए गए विज्ञान अधिगम कार्यक्रम कर्नाटक राज्य एवं अन्य स्थानों पर सफलतापूर्वक चलाए जा रहे हैं ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಟೋಕಿಯೊ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದೇಶಕ್ಕೆ ಮರಳಿರುವ ಕ್ರೀಡಾಪಟುಗಳಿಗಾಗಿ ಉಪಾಹಾರ ಕೂಟ ಅವರೊಂದಿಗೆ ತಾವು ಬೆಳಗಿನ ಉಪಹಾರ ಸೇವಿಸಿದರು ಪ್ರಧಾನಿ ನಿವಾಸದಲ್ಲಿ ನಡೆದ ಉಪಹಾರ ಕೂಟದಲ್ಲಿ ಭಾರತಕ್ಕೆ ಪದಕ ತಂದುಕೊಟ್ಟಿರುವ ಚಿನ್ನದ ಪದಕ ವಿಜೇತ ಜಾವೆಲಿನ್ ಪಟು ನೀರಜ್ ಚೋಪ್ರಾ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧು ಹಾಕಿ ತಂಡ ಸೇರಿದಂತೆ ಎಲ್ಲಾ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ಇದೇ ವೇಳೆ ಭಾರತ ಹಾಕಿ ತಂಡದ ಆಟಗಾರರು ತಾವು ಸಹಿ ಮಾಡಿದ ಹಾಕಿ ಸ್ಟಿಕ್ ಒಂದನ್ನು ಪ್ರಧಾನಿವರಿಗೆ ಉಡುಗೊರೆಯಾಗಿ ನೀಡಿದರು. बजरंग पुಣ್ಯಾ ಕುಸ್ತಿ ಮೇ ಬ್ರಾನ್ಸ್ ಮೆಡಲ್ ಗೆٹنے ಮೇ ಕಾಮ್ಯಾದ್ رہے۔ ಮತ್ತು ಹಾಕಿ ಖಿಲಾದಿ ಯೋ ಕ ಚಿತ್ರ ನೀವು ನೋಡುತ್ತೆ. جنہوں نے 41 ಪದಕ ದिलाया है भारत को. ओलंपिक ಕ್ರೀಡಾಕೂಟದ ನಂತರ ಇದೀಗ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ. ಜಪಾನಿನ ಟೋಕಿಯೋ ನಗರದಲ್ಲಿ ಇದೇ 24 ರಿಂದ ಸೆಪ್ಟೆಂಬರ್ 5 ರ ವರೆಗೆ ಪ್ಯಾರಾಲಿಂಪಿಕ್ಸ್ ಕೂಟ ನಡೆಯಲಿದೆ. ಭಾರತದಿಂದ ಅತಿ ಹೆಚ್ಚು ಭಾಗವಹಿಸಲಿದ್ದಾರೆ ಈ ಕ್ರೀಡಾ ಪ್ರಕ್ರಿಯೆಗಳನ್ನು ಠಾಕೂರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಪ್ಯಾರಾಲಿಂಪಿಕ್ಸ್ನ ಒಂಬತ್ತು ಕ್ರೀಡೆಗಳಲ್ಲಿ ಭಾರತೀಯ ಕ್ರೀಡಾಪಟುಗಳು ತಮ್ಮ ಸಾಮರ್ಥ್ಯವನ್ನು ವರೆಗೆ ಹಚ್ಚಲಿದ್ದಾರೆ ರಿಯೋ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತ ಮರಿಯಪ್ಪ ತಂಗವೇಲು ದೇವೇಂದ್ರ ಜಾಜರಿಯಾ ಮತ್ತು ಸಂದೀಪ್ ಚೌಧರಿ ಸೇರಿದಂತೆ ಪದಕದ ಭರವಸೆ ಮೂಡಿಸಿರುವ ಅನೇಕ ಕ್ರೀಡಾಪಟುಗಳು ಪ್ಯಾರಾಲಿಂಪಿಕ್ಸ್ಗೆ ತೆರಳಲಿದ್ದಾರೆ ದೂರದರ್ಶನದ ರಾಷ್ಟೀಯ ಚಾನೆಲ್ನಲ್ಲಿ ಪ್ರಸಾರವಾಗುವ रग रग में गंगा धारावाहिया के इंदु छाली जाने माने अभिनेता और गंगा के दीप प्रज्वलन की रीत ये सुनिश्चित करती है कि प्रारंभ किया गया कार्य कुशलता पूर्ण धन संपदा आत्म तो। बुद्धि प्रकाशाए दीप चित्र जनार्दना दीप हर के लिए मैं दूरदर्शन के महानिदेशक माने नमामि गंगे कार्यक्रम हो या स्वच्छ गंगा अभियान हो ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಸ್ವಚ್ಛ ಗಂಗಾ ಮಿಷನ್ ಜನಾಂದೋಲನವಾಗಿ ರೂಪುಗೊಳ್ಳಬೇಕು ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಬೇಕು ಎಂದು ಹೇಳಿದರು ಲಾಕ್ಡೌನ್ ಅವಧಿಯಲ್ಲಿ ದೂರದರ್ಶನ ಪ್ರಸಾರ ಮಾಡಿದ ರಾಮಾಯಣ ಮಹಾಭಾರತ ಧಾರಾವಾಹಿಗಳನ್ನು ಎರಡು ಕೋಟಿಗೂ ಅಧಿಕ ಜನ ವೀಕ್ಷಣೆ ಮಾಡಿದರು ಇವು ನಮ್ಮ ಜೀವನದೊಂದಿಗೆ ಬೆರೆತಿವೆ ಹಾಗೆಯೇ ಗಂಗಾ ನದಿ ಕೂಡ ಭಾರತೀಯರ ಅಸ್ಮಿತಿಯಾಗಿದೆ ಗಂಗಾ ನದಿಯೊಂದಿಗೆ ಭಾವನಾತ್ಮಕ ಸಂಬಂಧವಿದೆ ಆಧ್ಯಾತ್ಮಿಕ ರೂಪದಲ್ಲಷ್ಟೇ ಅಲ್ಲ ಗಂಗಾ ನದಿ ನಮ್ಮ ಬದುಕಿನ ಮೂಲವಾಗಿದೆ ಎಂದರು ಮುಂದಿನ ಮೂರು ನಾಲ್ಕು ವರ್ಷಗಳಲ್ಲಿ ದೂರದರ್ಶನ ಅತಿ ಹೆಚ್ಚು ಜನ ವೀಕ್ಷಣೆ ಮಾಡುವ ಚಾನೆಲ್ ಆಗಿ ಬೆಳೆಯಲಿದೆ ಅಂತಹ ಉತ್ತಮ ಕಾರ್ಯಕ್ರಮಗಳನ್ನು ದೂರದರ್ಶನ ಪ್ರಸಾರ ಮಾಡುತ್ತದೆ ಎಂದು ಶ್ಲಾಘಿಸಿದರು ಇಂದು ಜಾಗತಿಕ ತಾಪಮಾನ ಒಂದಿಲ್ಲೊಂದು ರೀತಿಯಲ್ಲಿ ಸವಾಲು ಎದುರಿಸಲು ಶಾಲಾ ಮಕ್ಕಳನ್ನು ಒಳಗೊಂಡಂತೆ ಕಾರ್ಯಕ್ರಮ ರೂಪಿಸಬೇಕು ನಾವು ಇಂದು ಏನನ್ನು ಮಾಡಿಲ್ಲವೆಂದರೆ ಮುಂದೊಂದು ದಿನ ಈ ಸವಾಲನ್ನು ಎದುರಿಸಲು ಅಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಪರಿಶ್ರಮ ಅಗತ್ಯ ಎಂದರು ಪೂರ್ತಿ ಅಲಗ್ ಪ್ರೋಗ್ರಾಮ್ಸ್ ಶತಾಬ್ದಿ ಸಮಾರೋಹ ತ यानी कि अमृत महोत्सव से शताब्दी समारोह तक हम कैसे अपना योगदान दे सकें ये हमें तय करना है और गंगा के साथ जुड़कर करेंगे तो मुझे लगता है माँ गंगा के लिए हमारी आज की पीढ़ी आने वाली पीढ़ियों के लिए एक बहुत बड़ा योगदान देकर जा सकती है स्वच्छ सुंदर सशक्त और स्वस्थ भारत का निर्माण कर सकें तो आइए रग रग में गंगा के माध्यम से देश के लोगों में जागरूकता अभियान चलाएं हम चाहेंगे कि ना केवल कार्यक्रम टीवी पर दिखाया जाए सोशल मीडिया प्लेटफॉर्म्स एक बहुत बड़ा एक ऐसा प्लेटफॉर्म बन गया जहां पर हम पूरी दुनिया को जागरूक कर सकते हैं ಕ್ವೀನ್ ಆಫ್ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ದೇಶದ ಶೇಕಡಾ ನಲವತ್ತರಷ್ಟು ಜನರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಗಂಗಾ ನದಿಯನ್ನು ಅವಲಂಬಿಸಿದ್ದಾರೆ ಜಲವನ್ನು ನಮ್ಮ ಸಂಸ್ಕೃತಿಯಲ್ಲಿ ಪೂಜ್ಯ ಹಾಗೂ ಧಾರ್ಮಿಕ ಭಾವನೆಯೊಂದಿಗೆ ಜೋಡಿಸಲಾಗಿತ್ತು ಆದರೆ ಧಾರ್ಮಿಕ ಭಾವನೆ ಕ್ಷೀಣಿಸಿದಂತೆ ಪುಣ್ಯದಾಯಿನಿ ಎನಿಸಿಕೊಂಡಿದ್ದ ಗಂಗಾ ನದಿ ಅತ್ಯಂತ ಕಲುಷಿತ ನದಿಯಾಯಿತು ಎಂದು ವಿಷಾದಿಸಿದರು ಇಂದು ನಮಾಮಿ ಗಂಗಾ ಕಾರ್ಯಕ್ರಮದಡಿ ಗಂಗಾ ನದಿಯನ್ನು ಸ್ವಚ್ಛಗೊಳಿಸಲಾಗಿದ್ದು ವಿಶ್ವದ ಹತ್ತು ಸರ್ವಶ್ರೇಷ್ಠ ನದಿಗಳಲ್ಲಿ ಒಂದಾಗಿ ಬದಲಾಗಿದೆ ಕೇವಲ ಮೂರು ವರ್ಷಗಳಲ್ಲಿ ಇದನ್ನು ಸಾಧಿಸಲಾಗಿದೆ ಎಂದರು ಸ್ವೀಡನ್ ಬೇರೆ ಗರ್ಭಿಕೆ मैंने जो जर्मनी के प्रतिनिधि थे मैंने उनसे पूछा कि राइन का आपने रिजुमनेशन प्रोग्राम लिया था जो उस प्रोग्राम की दुनिया भर में चर्चा हुई कि माने मोदी जी के नेतृत्व में अभी हमको गंगा पर काम करते हुए अनाउंसमेंट हुए पाँच साल और व्यावहारिक रूप से काम करते हुए क्योंकि मैं ये मानता हूँ कि जिस दिन से एन को अथॉरिटी ऑर्डर अथॉरिटी स्टेटस मिला था उस दिन से व्यावहारिक रूप से हमारा काम प्रारंभ हुआ था ರಗ್ರ್ರಗ್ ಮೆ ಗಂಗಾ ಧಾರಾವಾಹಿಯ ಎರಡನೇ ಸರಣಿ ಆಗಸ್ಟ್ ಇಪ್ಪತ್ತೊಂದರಿಂದ ಆರಂಭವಾಗಲಿದ್ದು ಪ್ರತಿ ಶನಿವಾರ ಹಾಗೂ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಭಾರತೀಯ ಜನತಾ ಪಕ್ಷ ಇಂದು ದೇಶದ ವಿವಿಧ ಭಾಗಗಳಿಂದ ಜನ ಆಶೀರ್ವಾದ ಯಾತ್ರೆಗೆ ಚಾಲನೆ ನೀಡಿದೆ आप उसमें देखें चालने केंद्र सचिव हरदीप सिंह पुरी सरकार जन सामान्य उद्देश्य भाषण सुना होगा जिसमें उन्होंने अगले 25 साल आज तो हमने सेवेंटी फिफ्थ एनिवर्सरी की कल 15 अगस्त को तैयारी शुरू की है पर अगले 25 साल में वो कैसा न्यू इंडिया देखना चाहते हैं जो सेल्फ सफ़िशिएंट हो मुझे बड़ी खुशी है कि कल तक चौवन करोड़ 54 करोड़ वैक्सीनेशन डोजेज एडमिनिस्टर हो गई थी मैं मानता हूं कि देखिए ये जो वायरस है ये हमारे शत्रु है कोई राजनीतिक दल नहीं होता रहे हैं और जन विदेश सचिव जवाबदारी समर्थवा निर्वहित लगू प्राप्त करने के लिए और आज जिस भी स्थान पर मुझे पार्टी ने सरकार ने काम दिया वो पूरी ईमानदारी के साथ देश हित में किया जाएगा इसी जन आशीर्वाद यात्रा की आज शुरुआत है ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ಪ್ರತಿಯೊಂದು ಲೋಕಸಭಾ ಕ್ಷೇತ್ರಗಳಿಗೆ ತಲುಪಿಸುವ ಉದ್ದೇಶದಿಂದ ದೇಶದ ವಿವಿಧ ಭಾಗಗಳಿಂದ ಬಿಜೆಪಿ ಈ ಯಾತ್ರೆಯನ್ನು ಹಮ್ಮಿಕೊಂಡಿದೆ ದೇಶಾದ್ಯಂತ ನಡೆಯುತ್ತಿರುವ ಜನಾಶೀರ್ವಾದ ಯಾತ್ರೆಯ ಭಾಗವಾಗಿ ಮಂಡ್ಯದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗವಹಿಸಿದ್ದರು ಸಚಿವ ನಾರಾಯಣಗೌಡ ಸೇರಿದಂತೆ ಜಿಲ್ಲೆಯ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು ಆರಂಭದಲ್ಲಿ ಸಚಿವೆ ಶೋಭಾ ಅವರು ರೈತ ಮಹಿಳೆಯರೊಂದಿಗೆ ಗದ್ದೆಯಲ್ಲಿ ಭತ್ತದ ಪೈರು ನಾಟಿ ಮಾಡುವ ಮೂಲಕ ಗಮನ ಸೆಳೆದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿಗೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಬಜೆಟ್ನಲ್ಲಿ ಕೃಷಿಗೆ ಶೇಕಡಾ ಆರು ನೂರ ಅರವತ್ತಕ್ಕಿಂತಲೂ ಹೆಚ್ಚಿನ ಅನುದಾನವನ್ನು ಮೀಸಲಿಡಲಾಗಿದೆ ಪ್ರಸ್ತುತ ಬಜೆಟ್ನಲ್ಲಿ ಕೃಷಿ ಅಭಿವೃದ್ಧಿಗೆ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಕೃಷಿ ಸಂಶೋಧನೆಗೆ ಎಂಟು ಸಾವಿರದ ಐದು ನೂರು ಕೋಟಿ ರೂಪಾಯಿ ಮುಂದಿನ ಐದು ವರ್ಷಗಳಲ್ಲಿ ಕೃಷಿ ಮೂಲಸೌಕರ್ಯ ಅಭಿವೃದ್ಧಿಗೆ ಒಂದು ಲಕ್ಷ ಕೋಟಿ ರೂಪಾಯಿಗಳ ಅನುದಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಮೀಸಲಿಟ್ಟಿದ್ದಾರೆ ಎಂದು ಹೇಳಿದರು ಕೃಷಿ ಸಮ್ಮಾನ್ ನಿಧಿ ಕಿಸಾನ್ ಫಸಲ್ ಭೀಮಾ ಯೋಜನೆಗಳು ರೈತರ ಬದುಕನ್ನು ಸುಧಾರಿಸುತ್ತಿವೆ ಸರ್ಕಾರದಿಂದ ಸಿಗುವ ಸಬ್ಸಿಡಿಯಲ್ಲಿ ರೈತರಿಗೆ ವಂಚಿಸಲಾಗುತ್ತಿತ್ತು ಇನ್ನು ಮುಂದೆ ಟ್ರಾಕ್ಟರ್ ಟೇಲರ್ ಸೇರಿದಂತೆ ಕೃಷಿ ಉಪಕರಣಗಳ ಗರಿಷ್ಠ ಮಾರಾಟ ದರವನ್ನು ನಮೂದಿಸಬೇಕು ಮತ್ತು ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಸಣ್ಣ ಮತ್ತು ಮಧ್ಯಮ ಕೃಷಿಕರನ್ನು ಒಗ್ಗೂಡಿಸಿ ದೇಶಾದ್ಯಂತ ಹತ್ತು ಸಾವಿರ ರೈತ ಉತ್ಪಾದನಾ ಘಟಕಗಳನ್ನು ಆರಂಭಿಸುವ ಮೂಲಕ ಸಮಗ್ರ ಕೃಷಿ ಕೈಗೊಳ್ಳಲು ಪ್ರಧಾನಿ ಅವರು ಸಲಹೆ ನೀಡಿದ್ದಾರೆ ಎಂದರು ಆತ್ಮನಿರ್ಭರ ಭಾರತದಡಿ ಮಂಡ್ಯದ ಬೆಲ್ಲಕ್ಕೆ ಕ್ಲಸ್ಟರ್ ಘೋಷಣೆ ಮಾಡಲಾಗುವುದು ರೈತರು ಅಂತಾರಾಷ್ಟ್ರೀಯ ರಫ್ತಿಗೆ ಗುಣಮಟ್ಟಕ್ಕೆ ತಕ್ಕಂತೆ ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಸಬೇಕು ಎಂದು ಹೇಳಿದರು ಆಯಾ ಜಿಲ್ಲೆಗೆ ಯಾವುದು ಬೇಕೋ ಅದನ್ನು ಮಾಡುವುದಕ್ಕೆ ಇಪ್ಪತ್ತೈದು ಈ ರೀತಿಯ ಬೇರೆ ಬೇರೆ ಘಟಕಗಳನ್ನು ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮೊನ್ನೆ ಅಷ್ಟೇ ಕೇಂದ್ರ ಸಚಿವರಾಗಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದ ಕ್ಯಾಬಿನೆಟ್ ಅಲ್ಲಿ ಈ ಒಂದು ಅಗ್ರಿಕಲ್ಚರಲ್ ಕೃಷಿ ಮೂಲಭೂತ ಸೌಕರ್ಯ ನಿಧಿಯನ್ನು ಸ್ವಸಹಾಯ ಸಂಘಗಳಿಗೆ ಕೋಪರೇಟಿವ್ ಸೊಸೈಟೀಸ್ಗೆ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಂಘಗಳಿಗೆ ಕೂಡ ವಿಸ್ತರಣೆಯನ್ನು ಮಾಡಿದ್ದಾರೆ ಇದರಲ್ಲಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡುತ್ತೆ ಇದರ ಮೂಲಕ ಲೋನ್ ಕೊಡುತ್ತೆ ಇಂಥ ಯಾವುದೇ ಘಟಕಗಳನ್ನು ರೈತ ಶುರು ಮಾಡುವುದಾದ್ರೆ ಕೂಡ ಇವತ್ತು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆಗೆ ಒಂದು ಉತ್ಪಾದನೆ ಅಂತಂದ್ರೆ ಅದು ಬೆಲ್ಲ ಅಂತ ಹೇಳಿ ನಮ್ಮ ಜಿಲ್ಲೆ ಇವತ್ತಾಗಿದೆ ಸುಮಾರು ಒಂದೂವರೆ ವರ್ಷಗಳ ಬಳಿಕ ಇದೇ ಇಪ್ಪತ್ತ್ ಮೂರರಿಂದ ಎಂಟರಿಂದ ಹನ್ನೆರಡನೇ ತರಗತಿವರೆಗಿನ ಶಾಲಾ ಕಾಲೇಜು ಆರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಮಾರ್ಗಸೂಚಿಗಳನ್ನು ಪ್ರಕಟಿಸಲಾಗಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತ ಕಚೇರಿಯಿಂದ ಸಂಜೆ ಹೊರಡಿಸಲಾಗಿರುವ ಸುತ್ತೋಲೆಯಲ್ಲಿ ಸುರಕ್ಷತಾ ಕ್ರಮಗಳ ಬಗ್ಗೆ ಸುದೀರ್ಘ ವಿವರಣೆ ನೀಡಲಾಗಿದೆ ಸೋಂಕಿನ ಪ್ರಮಾಣ ಶೇಕಡಾ ಎರಡಕ್ಕಿಂತ ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಯ ಭೌತಿಕ ತರಗತಿಗಳನ್ನು ಆರಂಭಿಸಲು ಕ್ರಮ ಕೈಗೊಳ್ಳಬೇಕು ಪ್ರತಿ ತರಗತಿಯಲ್ಲೂ ಹದಿನೈದರಿಂದ ಇಪ್ಪತ್ತು ಸಂಖ್ಯೆ ವಿದ್ಯಾರ್ಥಿಗಳ ತಂಡ ರಚಿಸಿ ಪ್ರತಿದಿನ ನಲವತ್ತು ನಿಮಿಷಕ್ಕೊಂದರಂತೆ ಐದು ತರಗತಿಗಳನ್ನು ಬೆಳಕಿನ ಅವಧಿಯಲ್ಲಿ ಅರ್ಧ ದಿನದ ಮಟ್ಟಿಗೆ ನಡೆಸಬೇಕು ಮಧ್ಯಾಹ್ನ ಹನ್ನೆರಡರಿಂದ ಹತ್ತು ನಿಮಿಷಗಳ ಕಾಲ ಭೋಜನ ವಿರಾಮವಿರಬೇಕು ಎಂದು ಸೂಚನೆ ನೀಡಲಾಗಿದೆ ವ್ಯಕ್ತಿಗತ ಅಂತರ ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿ ಪಾಲಿಸಬೇಕು ಶಾಲೆ ಪ್ರವೇಶಕ್ಕೆ ಎಲ್ಲ ಬಾಗಿಲುಗಳನ್ನು ಮುಕ್ತವಾಗಿ ತೆರೆದಿಡಬೇಕು ವ್ಯಕ್ತಿಗತ ಅಂತರ ಪಾಲಿಸಿ ಆಗಮನ ನಿರ್ಗಮನಕ್ಕೆ ವೃತ್ತಗಳನ್ನು ರಚಿಸಬೇಕು ನೀರಿನ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಿ ಸುರಕ್ಷಿತವಾಗಿಡಬೇಕು ಎಂದು ಸಲಹೆ ನೀಡಲಾಗಿದೆ ತರಗತಿಗೆ ಹಾಜರಾಗುವ ಮಕ್ಕಳ ಪೋಷಕರಿಂದ ಕಡ್ಡಾಯವಾಗಿ ಅನುಮತಿ ಪತ್ರ ಪಡೆದುಕೊಳ್ಳಬೇಕು ನೀರು ಉಪಾಹಾರವನ್ನು ಅವರೇ ತರುವಂತೆ ಸೂಚಿಸಬೇಕು ತರಗತಿಗೆ ಹಾಜರಾಗದ ಮಕ್ಕಳಿಗೆ ಆನ್ಲೈನ್ ಸೇರಿದಂತೆ ಪರ್ಯಾಯ ಕಲಿಕಾ ಪದ್ದತಿಗಳನ್ನು ಮುಂದುವರಿಸಬೇಕು ಒಂದರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೂ ಸದ್ಯಕ್ಕೆ ಪರ್ಯಾಯ ಕಲಿಕಾ ಕ್ರಮದಲ್ಲಿ ಬೋಧನೆ ಮುಂದುವರಿಸಬೇಕು ಪ್ರತಿ ವಿದ್ಯಾರ್ಥಿಯ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಪೂರಕ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡಿರಬೇಕು ಎಂದು ಸೂಚಿಸಲಾಗಿದೆ ಹೊಸದಾಗಿ ಅರ್ಜಿ ಸಲ್ಲಿಸುವ ರೈತರಿಗೂ ಈ ವರ್ಷ ಆದ್ಯತೆಯ ಮೇಲೆ ಸಾಲ ನೀಡಲಾಗುವುದು ಎಂದು ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಇಂದು ತಿಳಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೋವಿಡ್ ನಿಯಂತ್ರಣ ಹಾಗೂ ಶಾಲೆಯ ಪುನರ್ ಆರಂಭದ ಕುರಿತು ಅಧಿಕಾರಿಗಳ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಸಹಕಾರ ಬ್ಯಾಂಕ್ಗಳಿಂದ ಈ ಬಾರಿ ಇಪ್ಪತ್ತು ಸಾವಿರದ ಎಂಟುನೂರ ಹತ್ತು ರೈತರಿಗೆ ಸಾಲ ನೀಡುವ ಗುರಿ ಹೊಂದಲಾಗಿದೆ ಹಳೆ ರೈತರ ಜೊತೆಗೆ ಹೊಸ ರೈತರಿಗೂ ಸಾಲ ನೀಡಲಾಗುವುದು ಎಂದು ತಿಳಿಸಿದರು ಕೋವಿಡ್ ನಿಯಂತ್ರಣಕ್ಕಾಗಿ ಹಲವು ಕ್ರಮ ಕೈಗೊಳ್ಳಲಾಗಿದೆ ಈವರೆಗೆ ಲಸಿಕೆ ಪಡೆಯದ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಶೀಘ್ರ ಲಸಿಕೆ ಹಾಕಲು ಕ್ರಮ ಕೈಗೊಳ್ಳಲಾಗುವುದು ಪ್ರತಿ ಸೋಮವಾರ ಆಯಾ ತಹಶೀಲ್ದಾರ್ಗಳು ಕೋವಿಡ್ ಸೋಂಕಿತರ ಹಾಗೂ ಗುಣಮುಖ ಹೊಂದಿದವರ ಸಂಖ್ಯೆಯನ್ನು ಪ್ರಕಟಿಸಬೇಕು ಸೋಂಕು ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು ಬೆಳೆ ಹೊಸ ಅಪ್ಲೈ ಮಾಡಿ ಇಮ್ಮಿಡಿಯೇಟಾಗಿ ಸಾಲ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಯಾವ ಕಾರಣಕ್ಕೂ ಹೊಸಬ್ರಿಗೆ ಇಲ್ಲ ಅಂತ ಹೇಳಲೇಬಾರ್ದು ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ಟೆಸ್ಟ್ ಇರ್ಬೋದು ಪಾಸಿಟಿವ್ ಎಷ್ಟು ನೆಗೆಟಿವ್ ಎಷ್ಟು ಬರ್ತದೆ ಗುಣಮುಖರು ಎಷ್ಟಾಗ್ತಿದ್ದಾರೆ ಮೂರನೇ ಅಲೆಗೆ ಪ್ರಿಕಾಷನರಿ ಏನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಎಲ್ಲವನ್ನೂ ಕೂಡ ಪ್ರತಿ ಸೋಮವಾರ ತಹಸೀಲ್ದಾರ್ ಅವರು ಅವರ ಕ್ಷೇತ್ರದ ಗುಣಮುಖ ಎಷ್ಟು ಜನ ಪಾಸಿಟಿವ್ ನೆಗೆಟಿವ್ ಎಷ್ಟು ಜನ ಅಂತೇಳಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇವೆ ಹೇಳಿದಿರಿ ನೆಟ್ ವರ್ಷದ ಮೇಲ್ಕೋಟೆ ಇದ್ದಾರರು ಹುಳಿದಿದ್ದಾರೆ ಅವೆಲ್ಲರಿಗೂ ಇಮಿಡಿಯೇಟ್ ಆಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೋಂತ ಅಂತಕಂತ ಕೂಡ ಹೇಳಿದಿರಿ ತಾಲಿಬಾನ್ ಬಂಡುಕೋರರು afghanistan ಸಂಪೂರ್ಣವಾಗಿ ವಶಪಡಿಸಿಕೊಂಡಿದ್ದಾರೆ afghanistan ರಾಜಧಾನಿ ಕಾಬೂಲ್ನಲ್ಲಿರುವ ಅಧ್ಯಕ್ಷರ ಅರಮನೆಯನ್ನು ತನ್ನ ವಶಕ್ಕೆ ಪಡೆದುಕೊಂಡ ಬೆನ್ನಲ್ಲೇ ತಾಲಿಬಾನ್ ಯುದ್ಧ ಅಂತ್ಯವಾಗಿರುವುದಾಗಿ ಘೋಷಿಸಿದೆ ನಿನ್ನೆ ಕಾಬೂಲ್ ಪ್ರವೇಶಿಸಿದ್ದ ತಾಲಿಬಾನ್ ಬಂಡುಕೋರರು ಕೆಲವೇ ಗಂಟೆಗಳಲ್ಲಿ ಅಧ್ಯಕ್ಷರ ಅರಮನೆಯನ್ನು ತಮ್ಮ ಹಿಡಿತಕ್ಕೆ ಪಡೆದುಕೊಂಡಿದ್ದರು ಅಫ್ಘಾನ್ ಅಧ್ಯಕ್ಷ ಅಶ್ರಫ್ ಖನಿ ಮತ್ತು ಉಪಾಧ್ಯಕ್ಷ ಅಮ್ರುಲಾ ಸಲೇಹ್ ದೇಶ ತೊರೆದು ತಜಕಿಸ್ತಾನಕ್ಕೆ ತೆರಳಿದ್ದಾರೆ ಈ ನಡುವೆ ಕಾಬೂಲ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಪರಿಣಾಮವಾಗಿ ಆಫ್ಘಾನಿಸ್ತಾನದಿಂದ ಭಾರತೀಯರನ್ನು ಕರೆತರುವ ಯತ್ನಕ್ಕೆ ಹಿನ್ನಡೆಯಾಗಿದೆ ಇಂದು ಏರ್ ಇಂಡಿಯಾ ವಿಮಾನದ ಮೂಲಕ ಕಾಬೂಲ್ ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿ ಸಿಲುಕಿಕೊಂಡಿರುವ ಭಾರತೀಯರನ್ನು ಕರೆತರಲು ಉದ್ದೇಶಿಸಲಾಗಿತ್ತು ಈಗ ಈ ವಿಮಾನದ ಹಾರಾಟವನ್ನು ರದ್ದುಪಡಿಸಲಾಗಿದೆ ಭಾರತದಂತೆಯೇ ವಿಶ್ವದ ವಿವಿಧ ರಾಷ್ಟ್ರಗಳು ಸಹ ತಾಲಿಬಾನ್ ಹಿಡಿತದಲ್ಲಿರುವ ಅಫ್ಘಾನಿಸ್ತಾನದಿಂದ ತಮ್ಮ ದೇಶದ ನಾಗರಿಕರನ್ನು ವಾಪಸ್ ಕರೆಸಿಕೊಳ್ಳಲು ಪ್ರಯತ್ನ ನಡೆಸುತ್ತಿವೆ ಅಮೆರಿಕ ಬ್ರಿಟನ್ ಸೇರಿದಂತೆ ಅರವತ್ತಕ್ಕೂ ಅಧಿಕ ದೇಶಗಳು ಈ ಕುರಿತು ತಾಲಿಬಾನ್ಗೆ ಮನವಿ ಮಾಡಿವೆ ದೇಶ ಬಿಟ್ಟು ಹೊರ ಹೋಗಲು ಬಯಸುವವರಿಗೆ ತಾಲಿಬಾನ್ ಆಡಳಿತ ಅನುವು ಮಾಡಿಕೊಡಬೇಕು ಎಂದು ತಿಳಿಸಿವೆ ಭಾರತ ನಿನ್ನೆ ಸಂಜೆ ಏರ್ ಇಂಡಿಯಾ ವಿಮಾನದ ಮೂಲಕ ನೂರ ಇಪ್ಪತ್ತೊಂಬತ್ತು ಭಾರತೀಯರನ್ನು ಕರೆಸಿಕೊಂಡಿತ್ತು ಕಾಬೂಲ್ ವಿಮಾನ ನಿಲ್ದಾಣದಲ್ಲಿ ರಾಜತಾಂತ್ರಿಕರು ಅಧಿಕಾರಿಗಳು ಹಾಗೂ ಇತರ ಅಫ್ರನ್ನರು ಅಪಾಯದಲ್ಲಿ ಸಿಲುಕಿಕೊಂಡಿದ್ದಾರೆ ಎಂದು ಅಮೆರಿಕದ ರಾಯಭಾರಿ ಕಚೇರಿ ಆತಂಕ ವ್ಯಕ್ತಪಡಿಸಿದೆ ನೂರಾರು ಅಫ್ರನ್ನರು ಸರ್ಕಾರದ ಸಚಿವರು ಮತ್ತು ಸರ್ಕಾರಿ ಉದ್ಯೋಗಿಗಳು ಇತರ ನಾಗರಿಕರು ಮಹಿಳೆಯರು ಹಾಗೂ ಮಕ್ಕಳು ದೇಶ ಬಿಟ್ಟು ತೆರಳುವ ಪ್ರಯತ್ನ ನಡೆಸುತ್ತಿದ್ದರು ಆದರೆ ಈಗ ಕಾಬೂಲ್ ವಿಮಾನ ನಿಲ್ದಾಣದಿಂದ ಯಾವುದೇ ವಿಮಾನದ ಹಾರಾಟ ನಡೆಯುತ್ತಿಲ್ಲ ಆಫ್ಘಾನಿಸ್ತಾನದಲ್ಲಿ ನಿರ್ಮಾಣವಾಗಿರುವ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇಂದು ಸಭೆ ನಡೆಸಲಿದೆ ಭಾರತದ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಲಿದ್ದು ಇದು ಆಫ್ಘಾನಿಸ್ತಾನದ ಬಿಕ್ಕಟ್ಟಿನ ಕುರಿತು ಚರ್ಚಿಸಲು ಕರೆದಿರುವ ಎರಡನೇ ಸಭೆಯಾಗಿದೆ ಎಸ್ಟೋನಿಯಾ ಹಾಗೂ ನಾರ್ವೆ ದೇಶಗಳು ತುರ್ತಾಗಿ ಸಭೆ ನಡೆಸುವ ಕುರಿತು ಮನವಿ ಮಾಡಿದವು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಮಂಡಳಿಯಲ್ಲಿ ವಿವರಣೆ ನೀಡಲಿದ್ದಾರೆ ಪ್ರಸ್ತುತ ಬಿಕ್ಕಟ್ಟಿನ ಕುರಿತು ಟ್ವೀಟ್ ಮಾಡಿರುವ ಅವರು ಆಫ್ಘಾನಿಸ್ತಾನದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಮಾಡುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ ಆಫ್ಘಾನಿಸ್ತಾನದಲ್ಲಿ ಸೃಷ್ಟಿಯಾಗಿರುವ ಬಿಕ್ಕಟ್ಟಿನಿಂದ ಸಾವಿರಾರು ಜನರು ಅಲ್ಲಿಂದ ಪಲಾಯನ ಮಾಡುತ್ತಿದ್ದಾರೆ ಎಷ್ಟೋ ವರ್ಷಗಳ ಬಳಿಕ ಅಲ್ಲಿನ ಮಹಿಳೆಯರು ಮತ್ತು ಮಕ್ಕಳಿಗೆ ದೊರೆತಿದ್ದ ಮಾನವ ಹಕ್ಕುಗಳನ್ನು ರಕ್ಷಿಸಬೇಕಾದ ಅಗತ್ಯವಿದೆ ಎಂದವರು ಹೇಳಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇದೇ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಭಾರತದ ಅಧ್ಯಕ್ಷತೆಯ ಎರಡು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮೊದಲ ದಿನ ನಡೆಯಲಿರುವ ರಕ್ಷಕರನ್ನು ರಕ್ಷಿಸುವ ಕುರಿತ ಮುಕ್ತ ಚರ್ಚೆಯಲ್ಲಿ ಅವರು ಭಾಗವಹಿಸಲಿದ್ದಾರೆ ತಂತ್ರಜ್ಞಾನ ಮತ್ತು ಶಾಂತಿಪಾಲನೆ ಕುರಿತಂತೆ ಚರ್ಚೆ ನಡೆಯಲಿದೆ ಶಾಂತಿಪಾಲಕರ ಸುರಕ್ಷತೆ ಮತ್ತು ಭದ್ರತೆಯನ್ನು ಹೆಚ್ಚಿಸಲು ಹಾಗೂ ಅವರ ಆದೇಶಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಶಾಂತಿಪಾಲನಾ ಮಿಷನ್ಗಳಿಗೆ ನೆರವಾಗುವುದು ಅಲ್ಲದೆ ಆಧುನಿಕ ತಾಂತ್ರಿಕ ಸಾಧನೆಗಳ ಬಳಕೆ ಮತ್ತಿತರ ವಿಷಯದ ಮೇಲೆ ಇದು ಕೇಂದ್ರೀಕೃತವಾಗಿರಲಿದೆ ಮರುದಿನ ನಡೆಯಲಿರುವ ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾರತದ ವಿದೇಶಾಂಗ ಸಚಿವರು ಭಯೋತ್ಪಾದಕ ಕೃತ್ಯಗಳಿಂದ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಎದುರಾಗಿರುವ ಬೆದರಿಕೆಗಳ ಕುರಿತು ಭಾಷಣ ಮಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಉನ್ನತ ಮಟ್ಟದ ಸಭೆಯ ಸಂದರ್ಭದಲ್ಲಿ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಸಲಿದ್ದಾರೆ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ದಾಖಲಾಗುತ್ತಿರುವ ಕೇರಳ ರಾಜ್ಯಕ್ಕೆ ಇಂದು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಭೇಟಿ ನೀಡಲಿದ್ದು ಅಲ್ಲಿನ ಪರಿಸ್ಥಿತಿಯ ಕುರಿತ ಪರಾಮರ್ಶೆ ನಡೆಸಲಿದ್ದಾರೆ ಆ ರಾಜ್ಯದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹಾಗೂ ಆರೋಗ್ಯ ಸಚಿವರು ಮತ್ತು ಇನ್ನಿತರೆ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಕೊರೋನಾ ಸೋಂಕಿನ ಸ್ಥಿತಿಗತಿ ಕುರಿತು ಚರ್ಚಿಸಲಿದ್ದಾರೆ ಅಲ್ಲದೆ ತಿರುವನಂತಪುರದಲ್ಲಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೂ ಭೇಟಿ ನೀಡಿ ಕೋವಿಡ್ ಸುರಕ್ಷತಾ ಸೌಲಭ್ಯಗಳ ಪರಿಶೀಲನೆ ನಡೆಸಲಿದ್ದಾರೆ ನಿವೃತ್ತ ಮೇಜರ್ ಜನರಲ್ ಬಿಪಿಎಸ್ ಬಕೂನಿ ಅವರು ರಚಿಸಿರುವ ಕ್ರಾಕ್ ಎಸ್ಎಸ್ಪಿ ಪುಸ್ತಕವನ್ನು ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಅಲೆಕ್ಸಾಂಡರ್ ಬೆಂಗಳೂರಿನ ಖಾಸಗಿ ಅಕಾಡೆಮಿಯಲ್ಲಿ ಬಿಡುಗಡೆ ಮಾಡಿದರು ಬಳಿಕ ಸುದ್ದಿಗಾರರೊಂದಿಗೆ ಅವರು ಸೇನೆಗೆ ಸೇರಲು ಹೆಚ್ಚಿಸುವ ಅಭ್ಯರ್ಥಿಗಳಿಗೆ ಇಲ್ಲಿನ ಚೂರ್ ಶಾರ್ಟ್ ಅಕಾಡೆಮಿ ತರಬೇತಿ ನೀಡುತ್ತಿದೆ ಇಲ್ಲಿ ತರಬೇತಿ ಪಡೆದ ನೂರಾರು ಮಂದಿ ಪ್ರತಿ ವರ್ಷ ಸೇನೆಗೆ ಆಯ್ಕೆಯಾಗಿದ್ದಾರೆ ಯುವ ಜನರು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದ್ ಮುನ್ನೂರು ಇಪ್ಪತ್ತೈದು ಜನರಿಗೆ ಭಾರತೀಯ ಆರ್ಮಿಯಲ್ಲಿ ಕೆಲಸ ಸಿಕ್ತು ಅದು ದೊಡ್ಡ ಒಂದು ಸಾಧನೆ ಅದು ಅದು ಸಾಧನೆ ಆಗಬೇಕಾದರೆ ಇವರು ಒಂದು ಆತ್ಮೀಯವಾಗಿ ಒಂದು ಕಮಿಟ್ಮೆಂಟ್ ಕೆಲಸ ಮಾಡಿದ ಮೇಜರ್ ಜನರಲ್ ಬಕೂನಿ ದೇಶ ರಕ್ಷಣೆಯಲ್ಲಿ ಸಶಸ್ತ್ರ ಪಡೆಗಳ ಪಾತ್ರ ಎಂದಿಗೂ ಮಹತ್ವದ್ದು ಅಲ್ಲದೆ ಉತ್ತಮ ಗೌರವ ಸಂಬಳ ಸಾಹಸದ ಬದುಕನ್ನು ಆಯ್ಕೆ ಮಾಡಿಕೊಳ್ಳುವವರು ತರಬೇತಿ ಪಡೆದು ಸೇನೆಗೆ ಸೇರಬಹುದು ಎಂದು ತಿಳಿಸಿದರು ಆಫ್ಟರ್ ದಟ್ ಯು ಹ್ಯಾವ್ એન ಇಂಟರ್ವ್ಯೂ ಪ್ರೋಸೆಸ್ ಅಂಡ್ ಆನ್ ಟಾಪ್ ಆಫ್ ದಟ್ ಯು ಹ್ಯಾವ್ ಎ ಗ್ರೌಂಡ್ ಟೆಸ್ಟಿಂಗ್ ಆಫೀಸರ್ ಸೋ ಇಟ್ ಇಸ್ ಎ 5 ಡೇ ಪ್ರೋಸೆಸ್ ಅಕಾಡೆಮಿ ಸಂಸ್ಥಾಪಕ ಶ್ರೀನಿವಾಸ ಮೂರ್ತಿ ಉಪಾಧ್ಯಕ್ಷರಾದ ಚೈತನ್ಯ ಆದಿಕೇಶವಲು ಲೇಖಕಿ ಕವಿತಾ ಮೋದಿ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಹವ ವರ್ತಮಾನ ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಚುರುಕು ಉತ್ತರ ಒಳನಾಡು ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿದೆ ಕರಾವಳಿ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಹಲವು ಕಡೆಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಕಡೆ ಮಳೆಯಾಗಿದೆ ಆಗುಂಬೆಯಲ್ಲಿ ಅತಿ ಹೆಚ್ಚು ಏಳು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಇಂಡಿ ಐದು ಸುಬ್ರಹ್ಮಣ್ಯ ಕೊಲ್ಲೂರು ಸಿದ್ದಾಪುರ ನಾಲ್ಕು ಸುಳ್ಯ ಬಸವನ ಬಾಗೇವಾಡಿ ಭಾಗಮಂಡಲ ಶೃಂಗೇರಿ ಮೂರು ಧರ್ಮಸ್ಥಳ ಉಡುಪಿ ಕೋಟಾ ಕಾರ್ಕಳ ಶಿರಾಳಿ ಯಡ್ನಾಡ ಮಡಿಕೇರಿಯಲ್ಲಿ ತಲಾ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ ದಕ್ಷಿಣ ಒಳನಾಡಿನ ಕೆಲವೆಡೆ ಮತ್ತು ಉತ್ತರ ಒಳನಾಡಿನ ಹಲವೆಡೆ ಮಳೆಯಾಗುವ ಸಾಧ್ಯತೆ ಬೆಂಗಳೂರು ಮತ್ತು ಸುತ್ತಮುತ್ತ ಸಾಮಾನ್ಯ ಮೋಡಕವಿದ ವಾತಾವರಣ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೆಂಟು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ ಇದೆ ಜಾಗತಿಕವಾಗಿ ಪೈಪೋಟಿ ನೀಡುವ ಸಂಶೋಧನೆಗಳಿಗೆ ವಿಜ್ಞಾನಿಗಳು ಒತ್ತು ನೀಡಬೇಕು ಜವಾಹರಲಾಲ್ ನೆಹರು ವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ಆವಿಷ್ಕಾರ ಕೇಂದ್ರಕ್ಕೆ ಉಪರಾಷ್ಟಪತಿ ಶಂಕುಸ್ಥಾಪನೆ ಸ್ವಚ್ಛ ಗಂಗಾ ಅಭಿಯಾನ ಜನಾಂದೋಲನವಾಗಬೇಕು ದೇಶದ ಪ್ರತಿಯೊಬ್ಬರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಅನುರಾಗ್ ಸಿಂಗ್ ಠಾಕೂರ್ ದೇಶದಲ್ಲಿ ಹತ್ತು ಸಾವಿರ ರೈತ ಉತ್ಪಾದನಾ ಘಟಕಗಳ ಸ್ಥಾಪನೆ ಆತ್ಮನಿರ್ಭರ ಯೋಜನೆಯಡಿ ದೇಶಿ ಉತ್ಪನ್ನಗಳ ಕ್ಲಸ್ಟರ್ಗಳ ಸ್ಥಾಪನೆ ಶೋಭಾ ಕರಂದ್ಲಾಜೆ ಶಾಲಾ ಕಾಲೇಜು ಆರಂಭಕ್ಕೆ ಸುರಕ್ಷಿತ ಮಾರ್ಗಸೂಚಿ ಪ್ರಕಟ ಬೆಳಗಿನ ಅವಧಿಯಲ್ಲಿ ಅರ್ಧ ದಿನ ತರಗತಿಗಳನ್ನು ನಡೆಸಲು ಶಿಕ್ಷಣ ಇಲಾಖೆ ನಿರ್ದೇಶನ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ವೀಕ್ಷಕರೇ ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್ ಹತ್ತೊಂಬತ್ತು ಲಸಿಕೆ ಪಡೆಯುವುದು ಅಗತ್ಯ ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ ಒಂಬತ್ತು ಗಂಟೆಗೆ ನಮಸ್ಕಾರ